ವರ್ತುರ್ ಸಂತೋಷ್ ಕಡೆಯ ಯೂಟ್ಯೂಬ್ಗಳಿಗೆ ರಿಪೋರ್ಟ್ ಅಭಿಯಾನ ಆರಂಭ. ನೂರಾರು ರೈತರು ಈಗಾಗಲೇ ಆ ಒಂದು ಫುಡ್ ಫ್ಯಾಕ್ಟ್ರಿಯ ಚಾನಲ್ ಜೊತೆಗೆ ಇನ್ನೂ ಮೂರು ಚಾನಲ್ ಇದ್ದಾವೆ ವರ್ತುರ್ ಸಂತೋಷ್ ದಿನ ಬೆಳಗಾದರೆ ವಿಡಿಯೋ ಮಾಡಿಬಿಡುವಂಥದ್ದು, ಅವಕ್ಕೆಲ್ಲವಕ್ಕೂ ರಿಪೋರ್ಟ್ ಮಾಡ್ತಾಯಿದ್ದಾರೆ. ಇದನ್ನು ನಾವು ಈಗ ತಮ್ಮ ಮುಂದೆ ಹೇಳ್ತಾ ಇದ್ದೀವಿ, ಭಾಳ ಸಂತೋಷ ಆಯಿತು. ನಾವು ಏನೂ ಕೇಳ್ಕೊಳ್ದೇನೆ ನೂರಾರು ರೈತರು ರಿಪೋರ್ಟ್ ಮಾಡಿ, ನೋಡಿ ಸರ್ ಅವ್ರು ನಮ್ಮ ಚಾನಲ್ಲು ರೈತರ ಚಾನಲ್ಲು ನಮ್ಮ ಪರವಾಗಿ ಮಾತಾಡಿದ್ದೀರಿ, ನಮ್ಮ ಪರವಾಗಿ ವಿಡಿಯೋಗಳು ಹಾಕಿದ್ದೀರಿ, ಅವ್ರು ರಿಪೋರ್ಟ್ ಮಾಡ್ತಾರೆ ನಾವು ಮಾಡ್ತೀವಿ ವಾಲಂಟಿಯಾಗಿ ಅಂತೇಳಿ ಭಾಳಷ್ಟು ರೈತರು ಅದ್ರ ಬಗ್ಗೆ ತಿಳ್ಕೊಳಕ್ಕಾಗದಿದ್ದರು ತಿಳ್ಕೊಂಡು ರಿಪೋರ್ಟ್ ಮಾಡ್ತಾಯಿದ್ದಾರೆ ಪ್ರತಿಯೊಂದು ಮೊಬೈಲಿಂದ, ಭಾಳ ಸಂತೋಷ ಆಯಿತು. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಜನತೆ ಮತ್ತು ನನ್ನ ಎಲ್ಲ ಅಣ್ಣ ತಮ್ಮಂದರುಗಳು ಮತ್ತು ಎಲ್ಲ ನಮ್ಮ ಸ್ನೇಹಿತರುಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಅವರು ರಾಜ್ಯದ ರೈತರುಗಳ ಬಗ್ಗೆ ಎಲ್ಲ ರೈತರುಗಳ ಹತ್ರ ಹೋಗಿ ವಿಡಿಯೋ ಮಾಡಿ ಎಲ್ಲ ಬಿಡ್ತಾ ಇದ್ದಾರೆ, ಅಂಥ ಚಾನಲ್ ಬಗ್ಗೆ ಇವ್ರು ರಿಪೋರ್ಟ್ ಮಾಡಿ ಅನ್ನೋದಕ್ಕೆ ಇವ್ರು ಯಾರು, ಇವ್ರು ಏನು ಮಾಡಿದ್ದಾರೆ ಅದನ್ನು ಮಾಧ್ಯಮದವರು ತೆರೆದಿಟ್ಟಿದ್ದಾರೆ. ವರ್ತುರ್ ಸಂತೋಷ್ ಮತ್ತು ಅವ್ರ ಟೀಮ್ ಏನೇನು ಇವ್ರು ರೋಡಿಸಮ್ಗಳು ಮಾಡಿಕೊಂಡು ಏನೇನು ಇವ್ರ ಧಮಕಿಗಳು ಹಾಕಿರೋದು ಮತ್ತು ನಮ್ಮನ್ನು ಕೊಲೆ ಬೆದರಿಕೆಗಳು ಅವ್ರಿಗೂ ಸಹ ನಡೆದಿದೆ, ಅವ್ರಿಗೂ ಸಹ ಕಾಲ್ ಮಾಡಿ ಬೆದರಿಕೆಗಳು ಹಾಕಿದ್ದಾರೆ, ನಮಗೂ ಹಾಕಿದ್ದಾರೆ. ಇದೀ ವಿಚಾರವಾಗಿ ಅವರು ಪ್ರಸಾರ ಮಾಡಿದ್ದಾರೆ, ಅದನ್ನು ಇವರು ರಿಪೋರ್ಟ್ ಮಾಡಿಬಿಡಿ, ಮುಗಿಸ್ಬಿಡಿ ಈ ಚಾನಲ್ನ ರಿಪೋರ್ಟ್ ಮಾಡಿಬಿಟ್ಟು ಏನೋ ಡಿಲೀಟ್ ಮಾಡಿಸ್ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ. ನಾನು ಇವಾಗ ನಿಮಗೆ ಒಂದು ನನ್ನ ಒಂದು ಕಳಕಳಿ ಮನವಿ ಅಂತ ತಿಳ್ಕೊಳ್ರಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ರಾಜ್ಯ ರೈತರ ಪರ ಇವ್ರು ಕೆಲಸ ಮಾಡ್ತಾಯಿದ್ದಾರೆ, ಇಂಥವ್ರಿಗೆ ಅನ್ಯಾಯ ಆಗೋದು ಬೇಡ. ಇವರು ಚಾನಲ್ ಏನಿದೆಯಲ್ಲ ಆ ಫುಡ್ ಫ್ಯಾಕ್ಟ್ರಿ ಅಂತ ಏನಿದೆಯಲ್ಲ ಇವ್ರ ಚಾನಲ್ನ ನೀವೆಲ್ಲ ರಿಪೋರ್ಟ್ ಮಾಡಿರಿ ಎಲ್ಲ ಅಣ್ಣ ತಮ್ಮಂದರುಗಳಲ್ಲೂ ನನ್ನ ಒಂದು ಮನವಿ. ಯಾಕೆ ಅಂತಂದರೆ ರೈತರ ಚಾನಲ್ನ ಇವರು ಕ್ಲೋಸ್ ಮಾಡಿ ಅಂತ ಹೇಳ್ತಾರಲ್ವಾ, ಇವರು ಮಾತ್ರ ದನದ್ದು ಮಾಂಸ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ವಿಡಿಯೋಗಳು ಮಾಡಿಬಿಟ್ಟು ಬಿಟ್ಬಿಡ್ಬೋದು ಚಾನಲಲ್ಲಿ. ಆದ್ದರಿಂದ ನ್ಯಾಯ ಯಾವುದಿದ್ದರೆ ನೀವು ಅವ್ರಿಗೆ ಸಪೋರ್ಟ್ ಮಾಡಿ. ಸಂತೋಷದ ಪರನೂ ಮಾಡಿದ್ದಾರೆ, ಆದರೆ ಈತನ ತಿದ್ಕೊಂಡಿಲ್ಲ, ಈತನ ಬದಲಾಗಿಲ್ಲ, ಇವನು ಬದಲಾಗಲಿ. ಈಗ ಇವ್ರು ಯಾವುದು ವೈಯಕ್ತಿಕವಾಗಿ ಬಿಟ್ಟಿಲ್ಲ, ಅವ್ರ ತಾಯಿಯವರಾಗಿರ್ಬೋದು ಅವ್ರ ಕುಟುಂಬದವರಾಗಿರಲಿ ಏನೇನು ಮಾತಾಡಿದ್ದಾರೆ ಏನೇನು ಕೊಳ್ಕು ಪಳ್ಕು ಮಾತಾಡಿದ್ದಾರೆ ಅದನ್ನು ಇವ್ರ ಚಾನಲಲ್ಲಿ ಪ್ರಸಾರ ಮಾಡಿದ್ದಾರೆ, ಇವ್ರದ್ದು ಯಾವುದೇ ಥರ ತಪ್ಪಿಲ್ಲ. ಅದನ್ನು ರಿಪೋರ್ಟ್ ಮಾಡಿ ಕ್ಲೋಸ್ ಮಾಡಿಬಿಡಿ ಅಂತ ಗೊಳ ಅಂತ ಹತ್ಕೊಂಡು ನಿನ್ನ ಒಂದು ಅಳು ನೋಡ್ಕೊಂಬಿಟ್ಟು ಜನ ಮಾರೋಗ್ಬಿಡ್ಬೋದು ಅಥವಾ ಇವ್ರ ಚಾನಲ್ನ ರಿಪೋರ್ಟ್ ಮಾಡಿ ಕ್ಲೋಸ್ ಮಾಡಿಬಿಡ್ಬೋದು, ಇದೆಲ್ಲ ನಡೀದೇ ಇರೋದು ಮಾತು. ಹೌದು, ಇಂಥದ್ದೊಂದು ಅಭಿಯಾನವನ್ನು ನಮ್ಮ ರೈತ ಬಂಧುಗಳು ಹಾಗೂ ಆಪ್ತರು ಆರಂಭ ಮಾಡಿದ್ದಾರೆ. ಕಾರಣ ವರ್ತುರ್ ಸಂತೋಷ್ ಇತ್ತೀಚೆಗೆ ಫಾರ್ಮ್ ಇಂಡಿಯಾ ಚಾನಲನ್ನು ರಿಪೋರ್ಟ್ ಮಾಡಿ ಎಂದು ಹೇಳಿದ್ದಕ್ಕೆ, ಅಲ್ಲದೆ ಸುಖಾಸುಮ್ಮನೆ ಕೆಟ್ಟದಾಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಕ್ಕೆ, ಇದುವರೆಗೂ ನಿಮ್ಮ ಫಾರ್ಮ್ ಇಂಡಿಯಾ 22 ಚಾನಲ್ ರೈತನೆಂದು ಬಿಂಬಿತನಾಗಿರುವ ನಿರುದ್ಯೋಗಿ ವರ್ತುರ್ ಸಂತೋಷನ ವಿಚಾರದಲ್ಲಿ ಸತ್ಯಾಸತ್ಯತೆಗಳನ್ನು ಹೊರತರುವಲ್ಲಿ ಸತತವಾಗಿ ಶ್ರಮಿಸುತ್ತಿದೆ. ಇದನ್ನು ಸಹಿಸದ ಕೆಲ ಅವಿವೇಕಿಗಳು ಚಾನಲ್ಗೆ ಕರೆ ಮಾಡಿ ಧಮಕಿ ಹಾಗೂ ಕೊಲೆ ಬೆದರಿಕೆ ಹಾಕುತ್ತಿದ್ದಾರೆ. ಆದರೆ ನಾವು ಯಾವುದಕ್ಕೂ ತಲೆಕೆಡಿಸಿಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿಯೇ ವರ್ತುರ್ ಸಂತೋಷ್ ತನ್ನ ಹಿಂದೆಯೇ ಇರುವ ಯೂಟ್ಯೂಬರ್ಗಳ ಎದುರು ಕುಳಿತುಕೊಂಡು ಫಾರ್ಮ್ ಇಂಡಿಯಾ ಚಾನಲನ್ನು ರಿಪೋರ್ಟ್ ಮಾಡಿ ಎಂದು ತಿಳಿಸಿದ್ದ. ಆದರೂ ನಾವು ತೆಪ್ಪಗೆ ನಮ್ಮ ಪಾಡಿಗೆ ನಾವು ಕಾರ್ಯನಿರತರಾಗಿದ್ದೇವೆ. ರಿಪೋರ್ಟ್ ಮಾಡುವಂತಹ ಕೆಟ್ಟ ಸುದ್ದಿಗಳನ್ನು ನಾವು ಪ್ರಸಾರ ಮಾಡಿಲ್ಲ. ಯೂಟ್ಯೂಬ್ ನಿಯಮಾವಳಿಗಳನ್ನು ಮೀರುವಂತಹ ಸುದ್ದಿಗಳನ್ನು ನಾವು ಪ್ರಸಾರ ಮಾಡಿಲ್ಲ. ಹಾಗಾಗಿ ನಾವು ಹೆದರುವ ಅಗತ್ಯ ಇಲ್ಲ. ಇನ್ನು ನಮ್ಮ ಜೊತೆಗೆ ಅನೇಕ ರೈತರು ಹಾಗೂ ಹಿತೈಷಿಗಳು ಬೆಂಬಲಕ್ಕಿದ್ದಾರೆ. ಅವರೆಲ್ಲರೂ ಇದೀಗ ವರ್ತುರ್ ಸಂತೋಷ್ ಕಡೆಯ ಯೂಟ್ಯೂಬ್ಗಳಿಗೆ ರಿಪೋರ್ಟ್ ಮಾಡುವ ಅಭಿಯಾನವನ್ನು ಆರಂಭಿಸಿದ್ದಾರೆ. ಇದನ್ನು ನಾವು ಕೇಳಿಕೊಂಡಿಲ್ಲ, ಅವರೇ ಖುದ್ದು ಫಾರ್ಮ್ ಇಂಡಿಯಾ ಚಾನಲ್ ಮೇಲಿನ ಪ್ರೀತಿ ಗೌರವದಿಂದ ಮಾಡುತ್ತಿದ್ದಾರೆ. ಅವರೆಲ್ಲರಿಗೂ ನಾವು ಚಿರಋಣಿಯಾಗಿರುತ್ತೇವೆ. ರೈತರು ಹಾಗೂ ಹಿತೈಷಿಗಳು ವರ್ತುರ್ ಸಂತೋಷನ ಕಡೆಯ ಯೂಟ್ಯೂಬ್ಗಳಿಗೆ ರಿಪೋರ್ಟ್ ಮಾಡಿ ಸ್ಕ್ರೀನ್ಶಾಟ್ ದಾಖಲೆಗಳನ್ನು ನಮಗೆ ಕಳಿಸುತ್ತಿದ್ದಾರೆ. ಅವುಗಳಲ್ಲಿ ಕೆಲವನ್ನು ಮಾತ್ರ ಇದೀಗ ಪ್ರಸಾರ ಮಾಡುತ್ತಿದ್ದೇವೆ, ದಯವಿಟ್ಟು ಗಮನಿಸಿ. ನೋಡಿದ್ರ ಸುಳ್ಳು ಪಳ್ಳು ಹೇಳಿಕೊಂಡು ಕೊಳಕ ಪಳಕ ಮಾತನಾಡಿಕೊಂಡು ಧಮಕಿ ಹಾಕಿಕೊಂಡು ರೋಡಿಜಂ ಮಾಡುವ ವರ್ತುರ್ ಸಂತೋಷ್ ಹಾಗೂ ಅವನ ಹಿಂಬಾಲಕರಿಗೆ ಒಂದಿಷ್ಟು ಜನ ಇದ್ದಾರೆ. ಇನ್ನು ನ್ಯಾಯದ ಪರವಾಗಿ ಕೆಲಸವನ್ನು ಮಾಡುತ್ತಿರುವ ಫಾರ್ಮ್ ಇಂಡಿಯಾ ಪರವಾಗಿ ರಾಜ್ಯದಲ್ಲಿ ಜನತೆ ಬೆಂಬಲಕ್ಕೆ ಬರುವುದಿಲ್ಲವೇ? ಖಂಡಿತವಾಗಿಯೂ ಬರುತ್ತಾರೆ, ಬಂದಿದ್ದಾರೆ. ಅವರೆಲ್ಲರಿಗೂ ನಾವು ಚಿರಋಣಿಯಾಗಿರುತ್ತೇವೆ. ಸ್ನೇಹಿತರೆ ನಮಸ್ಕಾರ. ಮೊನ್ನೆ ಅಷ್ಟೇ ವರ್ತುರ್ ಸಂತೋಷ್ ಆ್ಯಂಡ್ ಟೀಮ್ ಮಾಂಸ ಬೇಯಿಸಿ ಕತ್ತರಿಸಿ ಕ್ಯಾರೆಕೊಂಡ್ಗಳಲ್ಲಿ ಬೇಯಿಸ್ಕೊಂಡು ತಿನ್ನುವಂಥ ಟೀಮ್ ನಮ್ಮ ಚಾನಲ್ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತು, ನಮ್ಮ ಬಗ್ಗೆನೂ ಮಾತಾಡ್ತು, ನಮ್ಮ ಇಲಂಕೆ ಮಂಜೂರ್ ಬಗ್ಗೆನೂ ಮಾತಾಡ್ತು. ಚಾನಲ್ನ ರಿಪೋರ್ಟ್ ಮಾಡಿ ಅಂತ. ಇದು ನ್ಯಾಯನ ಅನ್ಯಾಯನ? ಚಾನಲ್ ಯಾರು? ಚಾನಲ್ ನಮ್ಮದಲ್ಲ, ಜನತೆ ತಮ್ಮದು. ಅದಕ್ಕಾಗಿ ಇವತ್ತು ಹೇಳ್ತಾ ಇದ್ದೀವಿ. ಯಲಂಕ ಮಂಜೂರು ಹೇಳೋದು ಅಣ್ಣ, ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಜನತೆಗೆ.
ಆಲ್ರೆಡಿ ಅವ್ರು ಹೇಳಿದ ತಕ್ಷಣ ನಮ್ಮ ಸ್ನೇಹಿತರು ಯಾವುದು ನಮ್ಮ ಕೊರ್ತೂರು ಸಂತೋಷ್ ಆ್ಯಂಡ್ ಟೀಮ್ ಏನೀಗ ಪಾರ್ಮೆಂಟಿ ಚಾನಲ್ನ ರಿಪೋರ್ಟ್ ಮಾಡಿ ಅಂಥೇಳಿ ಕರೆ ಕೊಡ್ತು. ಆ ವಿಡಿಯೋವನ್ನು ಗಮನಿಸಿದಂಥ ರೈತರು, ನೂರಾರು ರೈತರು ಈಗಾಗಲೇ ಆ ಒಂದು ಫುಡ್ ಫ್ಯಾಕ್ಟ್ರಿಯ ಚಾನಲ್ ಜೊತೆಗೆ ಇನ್ನೂ ಮೂರು ಚಾನಲ್ ಇದ್ದಾವೆ ಕೊರ್ತೂರು ಸಂತೋಷ್ ದಿನ ಬೆಳಗಾದರೆ ವಿಡಿಯೋ ಮಾಡಿಬಿಡುವಂಥದ್ದು, ಅವಕ್ಕೆಲ್ಲವಕ್ಕೂ ರಿಪೋರ್ಟ್ ಮಾಡ್ತಾಯಿದ್ದಾರೆ. ಇದನ್ನು ನಾವು ಈಗ ತಮ್ಮ ಮುಂದೆ ಹಿಡ್ತಾ ಇದ್ದೀವಿ, ಭಾಳ ಸಂತೋಷ ಆಯಿತು. ನಾವು ಏನೂ ಕೇಳ್ಕೊಳ್ದೇನೆ ನೂರಾರು ರೈತರು ರಿಪೋರ್ಟ್ ಮಾಡಿ, ನೋಡಿ ಸರ್ ಅವ್ರು ನಮ್ಮ ಚಾನಲ್ಲು, ರೈತರ ಚಾನಲ್ಲು, ನಮ್ಮ ಪರವಾಗಿ ಮಾತಾಡಿದ್ದೀರಿ, ನಮ್ಮ ಪರವಾಗಿ ವಿಡಿಯೋಗಳು ಹಾಕಿದ್ದೀರಿ, ಅವ್ರು ರಿಪೋರ್ಟ್ ಮಾಡ್ತಾರೆ, ನಾವು ಮಾಡ್ತೀವಿ ವಾಲಂಟಿಯಾಗಿ ಅಂತೇಳಿ ಭಾಳಷ್ಟು ರೈತರು ಅದ್ರ ಬಗ್ಗೆ ತಿಳ್ಕೊಳೋಕ್ಕಾಗದಿದ್ದರು ತಿಳ್ಕೊಂಡು ರಿಪೋರ್ಟ್ ಮಾಡ್ತಾಯಿದ್ದಾರೆ ಪ್ರತಿಯೊಂದು ಮೊಬೈಲಿಂದ. ಭಾಳ ಸಂತೋಷ ಆಯಿತು. ಆ ವಿಚಾರ ಬಗ್ಗೆ ಎಲ್ಲಂಕ ಮುಂಜೆ ನಾನು ಮಾತಾಡ್ತೀನಿ ಅಣ್ಣ ಅಂದರು. ಯಾಕೆ ಅವ್ರ ಸ್ನೇಹಿತರು ಬಳಗ ಜಾಸ್ತಿ ಇದೆ, ಅಣ್ಣಂದ್ರೆ ಜಾಸ್ತಿ ಇದ್ದಾರೆ, ತಮ್ಮಂದ್ರೆ ಜಾಸ್ತಿ ಇದ್ದಾರೆ. ಯಾಕಂದ್ರೆ ಆತನ ಸುದ್ದ ನಿಜ ಹೇಳ್ಬೇಕಂದ್ರೆ ಆತನಿಗೆ ಮೋಸ ಗೊತ್ತಿಲ್ಲ, ನೇರವಾಗಿ ಮಾತಾಡುತ್ತೆ, ನೇರವಾಗಿ ಮಾತಾಡುತ್ತೆ, ಕಪಟ ಇಲ್ಲ ನಾವು ನೋಡಿದಂಗೆ. ಯಾಕಂದರೆ ಇದನ್ನೆಲ್ಲ ಯಾಕೆ ನೇರವಾಗಿ ಹೇಳ್ತಾ ಇದ್ದೀನಿ ಅಂದರೆ ಆತನ ಅಕ್ಕಪಕ್ಕದಲ್ಲಿದ್ದವ್ರನ್ನ, ಹಳಬರನ್ನ 20 ವರ್ಷದಿಂದ ನೋಡೋದಂಥವ್ರನ್ನ ಕೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಹಾಗಾಗಿ ಆ ಚಾನಲ್ ಬಗ್ಗೆ ಮಾತಾಡ್ತಾರೆ, ದಯವಿಟ್ಟು ಅವ್ರು ಏನು ಹೇಳ್ತಾರೆ ಕೇಳಿ ಸಹಕರಿಸಿ. ಮಂಜುವರೇ ಏನು ಅನಿಸುತ್ತೆ ನಿಮಗೆ? ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಜನತೆ ಮತ್ತು ನನ್ನ ಎಲ್ಲ ಅಣ್ಣ ತಮ್ಮಂದ್ರಗಳು ಮತ್ತು ಎಲ್ಲ ನಮ್ಮ ಸ್ನೇಹಿತರುಗಳಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ಅವರು ರಾಜ್ಯದ ರೈತರುಗಳ ಬಗ್ಗೆ ಎಲ್ಲ ರೈತರುಗಳ ಹತ್ರ ಹೋಗಿ ವಿಡಿಯೋ ಮಾಡಿ ಎಲ್ಲ ಬಿಡ್ತಾಯಿದ್ದಾರೆ. ಅಂಥ ಚಾನಲ್ ಬಗ್ಗೆ ಇವ್ರು ರಿಪೋರ್ಟ್ ಮಾಡಿ ಅನ್ನೋದಕ್ಕೆ ಇವ್ರು ಯಾರು, ಇವ್ರು ಏನು ಮಾಡಿದ್ದಾರೆ ಅದನ್ನು ಮಾಧ್ಯಮದವರು ತೆರೆದಿಟ್ಟಿದ್ದಾರೆ. ವರ್ತು ಸಂತೋಷ್ ಮತ್ತು ಅವ್ರ ಟೀಮ್ ಏನೇನು ಇವ್ರು ರೋಡಿಸಮ್ಗಳು ಮಾಡಿಕೊಂಡು ಏನೇನು ಇವ್ರು ಧಮಕಿಗಳು ಹಾಕಿರೋದು ಮತ್ತು ನಮ್ಮನ್ನು ಕೊಲೆ ಬೆದರಿಕೆಗಳು ಅವ್ರಿಗೂ ಸಹ ನಡೆದಿದೆ, ಅವ್ರಿಗೂ ಸಹ ಕಾಲ್ ಮಾಡಿ ಬೆದರಿಕೆಗಳು ಹಾಕಿದ್ದಾರೆ, ನಮಗೂ ಹಾಕಿದ್ದಾರೆ. ಇದೇ ವಿಚಾರವಾಗಿ ಅವರು ಪ್ರಸಾರ ಮಾಡಿದ್ದಾರೆ. ಅದನ್ನು ಇವರು ರಿಪೋರ್ಟ್ ಮಾಡಿಬಿಡಿ, ಮುಗಿಸ್ಬಿಡಿ ಈ ಚಾನಲ್ನ ರಿಪೋರ್ಟ್ ಮಾಡಿಬಿಟ್ಟು ಏನೋ ಡಿಲೀಟ್ ಮಾಡಿಸ್ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ. ನಾನು ಇವಾಗ ನಿಮಗೆ ಒಂದು ನನ್ನ ಒಂದು ಕಳಕಳಿ ಮನವಿ ಅಂತ ತಿಳ್ಕೊಳ್ರಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ರಾಜ್ಯ ರೈತರ ಪರ ಇವ್ರು ಕೆಲಸ ಮಾಡ್ತಾಯಿದ್ದಾರೆ, ಇಂಥವ್ರಿಗೆ ಅನ್ಯಾಯ ಆಗೋದು ಬೇಡ. ಇವರು ಚಾನಲ್ ಏನಿದೆಯಲ್ಲ, ಆ ಫುಡ್ ಫ್ಯಾಕ್ಟ್ರಿ ಅಂತ ಏನಿದೆಯಲ್ಲ, ಇವ್ರ ಚಾನಲ್ನ ನೀವೆಲ್ಲ ರಿಪೋರ್ಟ್ ಮಾಡಿರಿ, ಎಲ್ಲ ಅಣ್ಣ ತಮ್ಮಂದ್ರಗಳಲ್ಲೂ ನನ್ನ ಒಂದು ಮನವಿ. ಯಾಕೆ ಅಂತಂದರೆ ರೈತರ ಚಾನಲ್ನ ಇವರು ಕ್ಲೋಸ್ ಮಾಡಿ ಅಂತ ಹೇಳ್ತಾರಲ್ವಾ, ಇವರು ಮಾತ್ರ ದನದ್ದು ಮಾಂಸ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ವಿಡಿಯೋಗಳು ಮಾಡಿಬಿಟ್ಟು ಬಿಟ್ಬಿಡ್ಬೋದು ಚಾನಲಲ್ಲಿ. ಆದ್ದರಿಂದ ನ್ಯಾಯ ಯಾವುದಿದ್ರೆ ನೀವು ಅವ್ರಿಗೆ ಸಪೋರ್ಟ್ ಮಾಡಿ. ಆದರೆ ಎಲ್ಲರಿಗೂ ನಾನು ಬೇಡ್ಕೊತೀನಿ, ಇವ್ರ ಚಾನಲ್ಲು ಒಳ್ಳೇದು ಮಾಡ್ತಾಯಿದ್ರೆ ಖಂಡಿತ ನೀವು ಇವ್ರದ್ದು ರಿಪೋರ್ಟ್ ಮಾಡಿ. ಆದರೆ ಅವ್ರು ನನ್ನ ಪ್ರಕಾರ ನನ್ನ ತಿಳಿದಂಗೆ ನಾನು ಎಲ್ಲ ವಿಡಿಯೋಗಳು ಅಬ್ಸರ್ವ್ ಮಾಡಿದ್ದೀನಿ, ಸಂತೋಷದ ಪರನೂ ಮಾಡಿದ್ದಾರೆ. ಆದರೆ ಈತನ ತಿದ್ಕೊಂಡಿಲ್ಲ, ಈತನ ಬದಲಾಗಿಲ್ಲ, ಇವನು ಬದಲಾಗಲಿ. ಈಗ ಇವ್ರು ಯಾವುದು ವೈಯಕ್ತಿಕವಾಗಿ ಬಿಟ್ಟಿಲ್ಲ, ಅವ್ರ ತಾಯಿಯವರಾಗಿರ್ಬೋದು, ಅವ್ರ ಕುಟುಂಬದವರಾಗಿರಲಿ, ಏನೇನು ಮಾತಾಡಿದ್ದಾರೆ, ಏನೇನು ಕೊಳ್ಕು ಪಳ್ಕು ಮಾತಾಡಿದ್ದಾರೆ ಅದನ್ನು ಇವ್ರ ಚಾನಲಲ್ಲಿ ಪ್ರಸಾರ ಮಾಡಿದ್ದಾರೆ. ಇವ್ರದ್ದು ಯಾವುದೇ ಥರ ತಪ್ಪಿಲ್ಲ. ಅದನ್ನು ರಿಪೋರ್ಟ್ ಮಾಡಿ ಕ್ಲೋಸ್ ಮಾಡಿಬಿಡಿ ಅಂತ ಗೊಳೋ ಅಂತ ಹತ್ಕೊಂಡು ನಿನ್ನ ಒಂದು ಅಳು ನೋಡ್ಕೊಂಬಿಟ್ಟು ಜನ ಮಾರೋಗ್ಬಿಡ್ಬೋದು ಅಥವಾ ಇವ್ರ ಚಾನಲ್ನ ರಿಪೋರ್ಟ್ ಮಾಡಿ ಕ್ಲೋಸ್ ಮಾಡಿಬಿಡ್ಬೋದು, ಇದೆಲ್ಲ ನಡೀದೇ ಇರೋದು ಮಾತು. ಖಂಡಿತ ಸ್ನೇಹಿತರಿಗೆ ನಾನೆಲ್ಲರಿಗೂ ಮನವಿ ಮಾಡ್ತಾಯಿದ್ದೀನಿ, ಈ ಫುಡ್ ಫ್ಯಾಕ್ಟ್ರಿ ಅಂತ ಏನಿದೆಯಲ್ಲ ಈ ಒಂದು ಚಾನಲ್ಲು ಮತ್ತು ಸಂತೋಷ ಪರ ವಿಡಿಯೋಗಳು ಏನೇನು ಮಾಡ್ತಾಯಿದ್ದಾರಲ್ಲ, ಇವ್ರಿಗೆ ಒಂದು ಈ ಮಾಧ್ಯಮದವ್ರಿಗೆ ಎಂಜಿಲ್ ಕಾಸು ಸಿಗುತ್ತೆ ಅಂತೇಳ್ಬಿಟ್ಟು ಅವನು ಏನೋ ಆ ಕೋಳಿ ಇಟ್ಕೊಂಡಿದ್ರು ವಿಡಿಯೋ ಮಾಡಿಬಿಡ್ತಾರೆ, ಅಥವಾ ಅವ್ನು ಪಾರಿವಾಳ ಇಟ್ಕೊಂಡು ಇದು ತೋರಿಸ್ಬಿಟ್ರು ವಿಡಿಯೋ ಮಾಡಿಬಿಡ್ತಾರೆ, ಅಥವಾ ಅವನ್ನೆಲ್ಲ ಹೋಗ್ಬಿಟ್ಟು ಜ್ಯುವೆಲರಿ ಶಾಪಲ್ಲಿ ಹೋಗ್ಬಿಟ್ಟು ಯಾರಿಗೋ ಒಬ್ರಿಗೆ ಕೈ ಹಾಕ್ಬಿಟ್ಟು ಏನೋ ಅಂದ್ಬಿಟ್ರು ವಿಡಿಯೋ ಹಾಕ್ಬಿಡ್ತಾರೆ. ಇದು ವರ್ತೂರು ಸಂತೋಷನ ಮತ್ತು ಆತನ ಒಂದು ಗುಣಗಳು. ಈ ಥರ ವೈರಲ್ ಆಗೋದು ಬಿಟ್ಟರೆ ಅವ್ನು ಕಷ್ಟಪಟ್ಟು ದುಡಿಯೋದು ಏನೂ ಇಲ್ಲ, ಇಂಥವ್ಗೆ ನೀವು ಬೆಂಬಲಿಸ್ತೀರಾ? ಆದ್ದರಿಂದ ಇವನ ಪರ ಯಾವ್ಯಾವ ವಿಡಿಯೋಗಳು ಬರ್ತಾಯಿದ್ದಾವೆ ಅಂಥ ಚಾನಲ್ಗಳನ್ನ ನೀವು ರಿಪೋರ್ಟ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡಿ. ಯಾಕೆ ಅಂತಂದರೆ ಇಂಥವ್ರಿಂದ ಸಮಾಜಕ್ಕೆ ಒಳ್ಳೇದು ಏನೂ ಇಲ್ಲ. ಖಂಡಿತ ಹೌದು. ಈ ಒಳ್ಳೇದು ಪರ ಮಾಡ್ತಾ ಇರೋರನ್ನ ಇವರು ರಿಪೋರ್ಟ್ ಮಾಡಿ ಕ್ಲೋಸ್ ಮಾಡಿ ಅಂತ ಹೇಳ್ತಾರಲ್ಲ, ಇವ್ರು ಯಾರು? ಇಂಥವ್ರಿಗೆ ನೀವು ಬೆಂಬಲಿಸ್ಬೇಡಿ ಸ್ನೇಹಿತರುಗಳೇ. ನಾನು ರಿಯಲಿ ಮನವಿ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ, ಇವ್ರದ್ದು ಚಾನಲ್ಗಳು ಏನೇನಿದ್ದಾವೋ ಆ ಚಾನಲ್ಗಳನ್ನ ರಿಪೋರ್ಟ್ ಮಾಡಿ ಕ್ಲೋಸ್ ಮಾಡಿ ಬಿಸಾಕ್ರಿ. ಇಂಥವ್ರಿಂದ ಜನಕ್ಕೆ ಒಳ್ಳೆ ಸಂದೇಶ ಏನಿಲ್ಲ. ಇವ್ರು ತಪ್ಪು ಮಾಡ್ತಾ ಇದ್ರೆ ಮಾಡಲಿ ಬಿಡು ಅಂತ ನಾವು ನೋಡ್ಕೊಂಡು ಕೂತ್ಕೋಬೇಕು ಅವ್ರು ಹೇಳ್ತಾ ಇರೋದು. ಇಲ್ಲ ಆ ಥರ ನಾವು ಇಲ್ಲ. ಈಗ ಮಂಜುವರೆ ಆಲ್ರೆಡಿ ನನಗೆ ಮೊನ್ನೆಯಿಂದ ಕೂಡ ಅವರು ವಿಡಿಯೋಗಳು ನೋಡಿ ನೂರಾರು ಜನರಲ್ಲ ನನಗೆ ಕನಿಷ್ಠ ಅಂದ್ರೆ 400 ಜನ ಕಾಲ್ ಮಾಡಿದ್ದಾರೆ ರೈತರು.
ಹಣ ಅದಕ್ಕೆ ರಿಪೋರ್ಟ್ ಹೇಗೆ ಮಾಡಬೇಕು ಹೇಗೆ ಮಾಡಬೇಕು ಅದನ್ನು ಕೆಲವು ನಮ್ಮ ಸ್ನೇಹಿತರು ಅದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದಾರೆ, ಅದರಂತೆ ರಿಪೋರ್ಟ್ ಮಾಡಿ ನಮ್ಗೆ ಕಳಿಸ್ತಾ ಇದ್ದಾರೆ. ಆ ಕಳಿಸಿರುವಂಥ ಸ್ಕ್ರೀನ್ ಶಾಟ್ಗಳನ್ನು ನಾನೀಗ ತಮ್ಮನ್ನು ತೋರಿಸ್ತಾ ಇದ್ದೀನಿ. ದಯವಿಟ್ಟು ಗಮನಿಸಿ, ಈ ಅಭಿಯಾನ ಮುಂದುವರಿಯುತ್ತೆ. ಖಂಡಿತವಾಗಿ ನಮ್ಮ ಚಾನಲ್ ಕ್ಲೋಸ್ ಆಗುತ್ತೋ ಅವ್ರ ಚಾನಲ್ ಕ್ಲೋಸ್ ಆಗುತ್ತೆ ನೋಡೋಣ. ನೋಡಬೇಡ, ನಮ್ಮ ರೈತರಿದ್ದಾರೆ, ನಮ್ಮ ರಾಜ್ಯ ಜನತೆ ಇದ್ದಾರೆ, ಕೊಳಕ ಪಳಕ ಮಾತನಾಡೋರು ಅವರಿದ್ದಾರೆ, ನಮ್ಮ ಪರವಾಗಿ ಮಾತಾಡೋರು ಒಳ್ಳೆಯವರು ಇದ್ದಾರೆ. ಎಲ್ಲವನ್ನು ಕಾದು ನೋಡೋಣ. ಅಲ್ಲಿವರೆಗೂ ನಮಸ್ಕಾರ. ನಮಸ್ತೆ.